ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಣಿಕೆ ಚಾನಲ್ಗೆ ಸ್ವಾಗತ ನಾನು ಅಸ್ಮಿತಾ ಇವತ್ತು ನಾವು ಐದು ವರ್ಕ್ಶೀಟ್ಗಳನ್ನು ಡೈಲಿ ಪ್ರಾಕ್ಟೀಸ್ ವರ್ಕ್ಶೀಟ್ಗಳನ್ನು ಮಕ್ಕಳಿಗೆ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಇಲ್ಲಿ ಮೊದಲನೇ ವರ್ಕ್ಶೀಟು ಮಕ್ಕಳಿಗೆ ಸಾಮಾನ್ಯವಾಗಿ ಅವರ ಹೆಸರನ್ನ ಬರೆಯೋದನ್ನ ಕಲಿಸ್ಬೇಕಾಗತ್ತೆ ಸೊ ಹಾಗಾಗಿ ಫಸ್ಟ್ ವರ್ಕ್ಶೀಟು ಮಗುಗೆ ಹೆಸರು ಬರೆಯುವಂತಹ ಅಭ್ಯಾಸನ ಮಾಡಿಸೋದ್ದು ಸೊ ನನ್ನ ಮಗನ ಹೆಸರು ಮನ್ವಿಕ್ ಅಂತ ಹಾಗಾಗಿ ಅವನ ಹೆಸರುನ ನಾನಿಲ್ಲಿ ಬರೆಸ್ತಾ ಇದ್ದೀನಿ ಈ ತರ ಕೊಡೋದ್ರಿಂದ ನಾನು ತುಂಬ ಸತಿ ಹೇಳಿದೀನಿ ಸುಮ್ಮನೆ ಮೇಲುಗಡೆ ಒಂದ್ ಲೈನ್ ಬರ್ದ್ಬಿಟ್ಟು ಫುಲ್ ಮಗುಗ್ ಅಂದಾಗ ಅವ್ರಿಗೆ ಕಷ್ಟ ಅನ್ಸುತ್ತೆ ಹಿಂಸೆ ಅನ್ಸುತ್ತೆ ಇಷ್ಟಪಡೋದಿಲ್ಲ ಕೆಲವೊಂದು ಮಕ್ಕಳು ಹಾಗಾಗಿ ಈ ತರ ಕೊಟ್ರ ಅರ್ಧ ಆಲ್ರೆಡಿ ಬರ್ತಿರುತ್ತೆ ಇನ್ನು ಅರ್ಧ ಮಾತ್ರ ಈ ಪಾರ್ಟ್ ಮಾತ್ರ ಅವ್ರು ಬರೆಯೋದ್ರಿಂದ ಖುಷಿಯಾಗಿ ಬೇಗ ಬರೀತಾರೆ ಸೊ ಈ ತರ ವರ್ಕ್ಶೀಟ್ ಗಳನ್ನ ಅವ್ರ ಹೆಸರುಗಳ ಕೊಡಬಹುದು ನಮ್ಮ ಹೆಸರುಗಳನ್ನ ಅಂದ್ರೆ ಪೇರೆಂಟ್ಸ್ ಹೆಸರು ಸಹ ಕೊಡಬಹುದು ನೆಕ್ಸ್ಟ್ ಒಂದು ಮ್ಯಾಚ್ ದ ಸ್ಮೈಲೀಸ್ ಇಲ್ಲಿ ಕೆಲವೊಂದು ಸ್ಮೈಲೀಸ್ ನ ಡ್ರಾ ಮಾಡಿದೀನಿ ಆ ಸ್ಮೈಲೀಸ್ ನ ಮಗು ಮ್ಯಾಚ್ ಮಾಡಬೇಕು ಸೊ ಇಲ್ಲಿ ಕಲರ್ ನೋಡಿ ಮಗು ಮ್ಯಾಚ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಒಂದೊಂದು ಸ್ಮೈಲಿಗೆ ಒಂದೊಂದು ಕಲರ್ ಇರುತ್ತೆ ಸೊ ಈಗ ಇಲ್ಲಿ ಈ ಸ್ಮೈಲಿ ಕಲರ್ ಈ ಸ್ಮೈಲಿ ಕಲರು ಒಂದೇ ಬಟ್ ದೇ ಆರ್ ನಾಟ್ ಸೇಮ್ ಸೊ ಹಾಗಾಗಿ ಮಗು ಕಲರ್ ನೋಡೋ ಹಾಗಿಲ್ಲ ಜಸ್ಟ್ ಸ್ಮೈಲಿನ ಮಾತ್ರ ನೋಡಬೇಕು ಈ ತರದ ವರ್ಕ್ಶೀಟ್ ಗಳನ್ನ ನಾನು ಆಲ್ರೆಡಿ ತುಂಬಾ ಮಾಡಿದೀನಿ ನೀವು ಇನ್ನು ನೋಡಿಲ್ಲ ಅಂದ್ರೆ ನನ್ನ ಹಳೆಯ ಡೈಲಿ ವರ್ಕ್ಶೀಟ್ ಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಬಂದು ಕರ್ಸಿವ್ ರೈಟಿಂಗ್ ಗೋಸ್ಕರ ನಾನು ಈ ತರದ ವರ್ಕ್ಶೀಟ್ ನ ಕೊಡ್ತೀನಿ ಬಾಕ್ಸ್ ಬುಕ್ ಅಲ್ಲಿ ಕೊಡೋ ಉದ್ದೇಶ ಏನು ಅಂದ್ರೆ ಫೋರ್ ಲೈನ್ಸ್ ಬುಕ್ ತುಂಬಾನೇ ಲೈನ್ಸ್ ಚಿಕ್ಕ ಇರುತ್ತೆ ಇಷ್ಟೇ ಇರುತ್ತೆ ಅದು ಇಷ್ಟು ಚಿಕ್ಕದ್ರಲ್ಲಿ ಮಗು ಬರೆಯೋದನ್ನ ಕಲಿಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಮಗುಗೆ ಹಾಗಾಗಿ ಈ ಬಾಕ್ಸ್ ಬುಕ್ ಅಲ್ಲಿ ಏನಾಗುತ್ತೆ ಒಂದು ಬಾಕ್ಸ್ ಫುಲ್ ಮಗುಗೆ ಜಾಗ ಸಿಗುತ್ತೆ ಅದು ದೊಡ್ಡದಾಗಿರೋದ್ರಿಂದ ಕಲಿಯೋದಕ್ಕೆ ಈಸಿ ಆಗುತ್ತೆ ಯಾವಾಗ ಮಗು ಇದ್ರಲ್ಲಿ ಕಲಿಯತ್ತಲ್ಲ ಕಲಿತ ಮೇಲೆ ಫೋರ್ ಲೈನ್ಸ್ಗೆ ಶಿಫ್ಟ್ ಮಾಡೋದು ಒಳ್ಳೇದು ಹಾಗಾಗಿ ನಾನೀಗ ಇದ್ರಲ್ಲಿ ಅವನ್ಗೆ ಬರೆಸುವಂತಹ ಅಭ್ಯಾಸ ಮಾಡ್ತಾ ಇದ್ದೀನಿ ಆಲ್ರೆಡಿ ಅವ್ನು ಇದ್ರಲ್ಲಿ ಬರೆಯೋದನ್ನ ಎಷ್ಟೋ ಕಲ್ತಿದಾನೆ ಒನ್ ರೌಂಡ್ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಇದೇ ಬುಕ್ ಅಲ್ಲಿ ಅವನ್ಗೆ ನಾನು ಬರ್ಸಿರೋದ್ದು ಸ್ವಲ್ಪ ಮಟ್ಟಿಗೆ ಬೆಟರ್ ಅಂತ ಹೇಳ್ಬೋದು ನಾಟ್ ಕಂಪ್ಲೀಟ್ಲಿ ಬಟ್ ಓಕೆ ಕಂಪೆರೆಟಿವ್ಲಿ ಅವನ ಹ್ಯಾಂಡ್ ರೈಟಿಂಗ್ ತುಂಬಾ ಈಗ ಇಂಪ್ರೂವ್ ಆಗ್ತಾ ಇದೆ ಸೊ ಈ ಥರ ಇದರಲ್ಲಿ ಬರ್ಸೋದ್ರಿಂದ ಅವ್ನಿಗೆ ಎಷ್ಟೋ ಗೊತ್ತಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ನಾನು ಬಾಕ್ಸ್ ಬುಕ್ಕಲ್ಲಿ ಮೇನ್ ಆಗಿ ಬರೆಸ್ತೀನಿ ಜೊತೆಗೆ ಆ ಈನು ಸಹ ಕನ್ನಡ ಅಕ್ಷರಗಳನ್ನು ಅವನಿಗೆ ಹೇಳ್ಕೊಡ್ತಾ ಇರೋದ್ರಿಂದ ಅದನ್ನು ಕನ್ನಡನು ಸಹ ಸ್ವಲ್ಪ ಪ್ರಾಕ್ಟೀಸ್ ಆಗ್ತಾ ಇರಬೇಕು ಅನ್ನೋದಕ್ಕೆ ಅದನ್ನ ಮಾಡಿಸ್ತಾರಂತ ನೆಕ್ಸ್ಟ್ ಒಂದು ಅಡಿಷನ್ ಸಪ್ಟ್ರಾಕ್ಷನ್ ಇಲ್ಲಿ ನಾನು ಅಡಿಷನ್ಗೆ ಜಸ್ಟ್ ಟೆನ್ ಬೇಸ್ಗಳಲ್ಲಿ ಕೊಟ್ಟಿದ್ದೀನಿ ಈಗ ಟ್ವೆಂಟಿ ಪ್ಲಸ್ ಟೆನ್ ಥರ್ಟಿ ಈ ತರ ಟೆನ್ ಪ್ಲಸ್ ಟೆನ್ ಇದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಅವ್ನಿಗೆ ಈ ತರದ ವರ್ಕ್ಶೀಟ್ಗಳನ್ನ ಕೊಟ್ಟಿದ್ದೀನಿ ಸಾಮಾನ್ಯ ಇದನ್ನು ಓವರ್ ಅಲ್ಲಿ ಅವನು ಹೇಳ್ತಾನೆ ಅದಕ್ಕೋಸ್ಕರ ಇವತ್ತು ರೈಟಿಂಗಲ್ಲಿ ಕೊಟ್ಟಿರೋದ್ ನೆಕ್ಸ್ಟ್ ಸಬ್ಟ್ರಾಕ್ಷನ್ ಅವನಿಗೆ ಈಗ ನಾನು ಸಪ್ಟ್ರಾಕ್ಷನ್ ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು ಮೊದಲು ಅವನಿಗೆ ಸಪ್ಟ್ರಾಕ್ಷನ್ ಹೇಳಿ ಕೊಟ್ಟಿರಲಿಲ್ಲ ಸೊ ಈಗ ಸಪ್ಟ್ರಾಕ್ಷನ್ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಇದನ್ನ ವಿತ್ ಇನ್ ಟೆನ್ ಅಲ್ಲಿ ನಾನು ಕೊಟ್ಟಿದ್ದೀನಿ ನೀವೂ ಅಷ್ಟೇ ಫಸ್ಟ್ ವಿತಿನ್ ಇನ್ ಫೈವ್ ಎಲ್ಲಿ ಮೇಲೆ ವಿತ್ ಇನ್ ಟೆನ್ ಫೈವ್ ಫೈ ನಂಬರ್ಸ್ನ ನ ಇನ್ಕ್ರೀಸ್ ಮಾಡ್ತಾ ಹೋಗಿ ಒನ್ಸ್ ದೇ ವಿಲ್ ರೀಚ್ ಟ್ವೆಂಟಿ ಟ್ವೆಂಟಿಗೆ ಯಾವಾಗ ಮಗು ಬರೆಯೋವರೆಗೂ ಸಪ್ರಾಕ್ಷನ್ ಮಾಡೋಕೆ ಆರಾಮಾಗಿ ಬರುತ್ತೆ ಅಂತ ಅನ್ಸಿದ ಮೇಲೆ ಯಾವ ನಂಬರ್ಸ್ ಕೊಡ್ಬೋದು ಸೊ ಅಲ್ಲಿವರೆಗೂ ಟೆನ್ ಫಿಫ್ಟೀನು ಟ್ವೆಂಟಿ ಈ ತರನೇ ನಂಬರ್ಸ್ನ ಕೊಡ್ತಾ ಹೋಗ್ಬೇಕು ಇನ್ನ ಲಾಸ್ಟ್ ವರ್ಕ್ಶೀಟು ಡ್ರಾ ದ ಪ್ಯಾಟ್ರನ್ ಇಲ್ಲಿ ಮಗು ಪ್ಯಾಟ್ರನ್ನ ಡ್ರಾ ಮಾಡಬೇಕು ಸೊ ಇಲ್ಲಿ ನಾನು ಸರ್ಕಲ್ ಬೇಸಲ್ಲೇ ಕೊಟ್ಟಿದ್ದೀನಿ ಇವತ್ತು ಸೊ ಆ ಸರ್ಕಲ್ ಯಾರು ಆಗಿರ್ಬೋದು ಟ್ರಯಂಗಲ್ ಆಗಿರ್ಬೋದು ಅಂದ್ರೆ ಮಗು ಈಸಿ ಆಗುವಂಥದ್ದನ್ನು ಕೊಡ್ತಾ ಹೋಗ್ಬೇಕು ಸೊ ಮಗು ಏನು ಮಾಡಬೇಕು ಮೊದಲು ಈ ತರ ಸರ್ಕಲ್ ಇಲ್ಲಿ ಡ್ರಾ ಮಾಡಬೇಕು ಅದ್ರ ಒಳಗಡೆ ಏನೇನ್ ಪ್ಯಾಟ್ರನ್ ಇದೆ ಅಲ್ಲ ಆ ಪ್ಯಾಟ್ರನ್ನ ನ ಮಗುನು ಸಹ ಮಾಡಬೇಕು ಸೊ ಏನಿರುತ್ತೆ ಅದನ್ನ ಕಾಪಿ ಮಾಡೋದು ಸಹ ಮಗುಗೆ ಗೊತ್ತಾಗ್ಬೇಕು ಯಾಕಂದ್ರೆ ನೆಕ್ಸ್ಟ್ ಇನ್ನು ಸ್ಕೂಲ್ಗೆಲ್ಲ ಹೋದಾಗ ಬೋರ್ಡ್ ಮೇಲೆ ಏನ್ ಬರ್ದಿರ್ತಾರೆ ಅದನ್ನ ನೋಡ್ಕೊಂಡು ಅದ್ ಹೇಗಿದೆ ಹಾಗೇ ಬರೆಯೋದನ್ನ ಮಗು ಕಲಿಬೇಕಾಗತ್ತೆ ಹಾಗಾಗಿ ನಾವೇನ್ ಮಾಡಿರೋದಿಲ್ಲಿ ಪ್ಯಾಟ್ರನ್ನ ಕಾಪಿ ಮಾಡಬೇಕು ಅಷ್ಟೇ ಅದೇನ್ ಪ್ಯಾಟ್ರನ್ ಇಂದ ಅದನ್ನೇ ಸೇಮ್ ಮಗು ಡ್ರಾ ಮಾಡಬೇಕು ಸೊ ಈ ವರ್ಕ್ಶೀಟ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೇನೆ ಶೇರ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಸಿ ಯು ಸೋನ್